ಭಾವಾರ್ಣವ ಕವನ ಸಂಕಲನದಿಂದ ಇನ್ನೊಂದು ಕವನ. ಯಾವ ಮಂಕು ಯಾವ ಭ್ರಮೆಯು ಕವಿದು ದಾರಿ ಕಾಣದೆ. ಸಾಹಿತ್ಯ ಡಾಕ್ಟರ್ ವೀಣಾ ಎನ್. ರಾಗ ಸಂಯೋಜನೆ ಮತ್ತು ಹಾಡುವವರು ಗಣೇಶ್ ಪುತ್ತೂರು. ನಿರೂಪಣೆ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ. ತಬಲಾ ಸುಹಾಸ್ ಪುತ್ತೂರು. ಕೀಬೋರ್ಡ್ ಪ್ರಸಾದ್ ವರ್ಮಾ ವಿಟ್ಲ. ರಿದಮ್ ಪ್ಯಾಟ್ ಸಾಯಿರಾಮ್ ಪುತ್ತೂರು. ಡಾಕ್ಟರ್ ವೀಣಾ ಅವರ ಭಾವಾರ್ಣವದಲ್ಲಿ ಇದೆ, ಕಳಿಸಿದ್ದಾರೆ ಸೆಳೆದುಕೊಂಡು ಹೋಗುವಂಥದ್ದು ಶೀರ್ಷಿಕೆ. ಇದು ಒಬ್ಬ ಅಲೆಮಾರಿಯ ಸುತ್ತಾಟದ ಹುಚ್ಚಾಟದ ಒಂದು ಉದ್ಗಾರ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಅನ್ನುವಂತಹ ನಿತ್ಯ ಪ್ರಾರ್ಥನೆಯ ಒಂದು ಸ್ತುತಿ ರೂಪ, ಅಥವಾ ತನ್ನ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಯಾವ ಭ್ರಮೆಯು ಯಾವ ಮಂಕು ಕವಿದು ದಾರಿ ಕಾಣದೆ, ದಾರಿ ತಪ್ಪಿ ಅಲೆದೆ ನಡೆದೆ ಕಾಡು ಮೇಡಿನಲ್ಲಿಯೇ. ಅಂದರೆ ಜನ್ಮ ಜನ್ಮಾಂತರದಿಂದ ರೌಂಡ್ ಹೊಡಿತಾನೆ ಇದ್ದೇನೆ, ನಮಗೆ ಆ ಗುರಿಯನ್ನು ಮುಟ್ಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ದಿಕ್ಕೇ ತಪ್ಪಿ ಹೋಗಿದೆ, ನಮಗೆ ದಾರಿ ಅಲ್ಲ. ದಾರಿ ತಪ್ಪಿದರೆ ಯಾರನ್ನಾದರೂ ಹಿಡ್ಕೊಂಡು ಹೋಗ್ಬೋದು, ದಿಕ್ಕೇ ತಪ್ಪಿದರೆ ಏನು ಗತಿ? ದಿಕ್ಕು ತಪ್ಪಿದವರು ನಾವು. ಎಷ್ಟು ಬಾರಿ ಬೆಳಕ ಕಿರಣ ನೀನು ಹರಿಸುತ್ತಿದ್ದರೂ ಮನದ ತುಂಬ ಕೆಸರು ತುಂಬಿ ತಲುಪಲಾರದಾಯಿತು. ನನ್ನ ಮೇಲೆ ನಿನಗೆ ತುಂಬ ಕರುಣೆ ಇದೆ, ಅನುಗ್ರಹವನ್ನು ನೀನು ಹರಿಸ್ತಾ ಇರ್ತೀಯ. ಎಷ್ಟು ಸಾರಿ ನಿನ್ನ ಬೆಳಕಿನ ಕಿರಣವನ್ನೇ ನೀನು ನನ್ನ ಮೇಲೆ ಸುರಿಸಿದ್ರೂ ನನ್ನ ಮನಸ್ಸು ಅನ್ನೋ ಪಾತ್ರೆ ಇದೆಯಲ್ಲ, ಅದು ಕಿಲುಬು ಕಟ್ಟಿದೆ, ಅದರೊಳಗೆ ತುಂಬಿರೋದು ಬರೀ ಕೆಸರು. ಹಾಗಾಗಿ ನೀನು ಹರಿಸಿದಂತಹ ಬೆಳಕು ಆ ತುದಿಯನ್ನು ತಾಕಲೇ ಇಲ್ಲಪ್ಪ. ಹೇಗೆ ತಿಳಿಸಿ ಹೇಳಿದರೂ ಭಾಷೆ ಮನಕ್ಕೆ ತಿಳಿಯದು, ನೀನೇ ಮನವ ಮಾಡಿ ತಿಳಿಸು, ಸರಿ ದಾರಿಯ ತೋರಿಸು. ಪರಮಾತ್ಮನನ್ನು ಮುಟ್ಟಲಿಕ್ಕೆ ಭಾಷೆಯೂ ಒಂದು ಮಾಧ್ಯಮ. ಎಷ್ಟು ಯಾವ್ಯಾವ ಥರದಲ್ಲಿ ಯಾವ್ಯಾವ ಭಾಷೆಯಲ್ಲಿ, ಭಾಷಾ ಅಂತ ಹೇಳಿದರೆ ಮಾತು ತಾನೆ, ಅಭಿವ್ಯಕ್ತಿಗೂ ಭಾಷಾ ಅಂತ ಹೇಳ್ತಾರೆ. ನೀನು ಬಹಳಷ್ಟು ಸಲ ಹೇಳಿದರೂ ಕೂಡ ಅದು ಏನೂ ಪರಿಣಾಮ ಆಗಲಿಲ್ಲ. ಅದಕ್ಕೇನು ಅಂದರೆ, ನೀನೇ ಸರಿಯಾದ ದಾರಿಯನ್ನು ತೋರಿಸಬೇಕು, ಮನಸ್ಸನ್ನು ಮಾಡಿ ನನಗೆ ನೀನು ತಿಳಿಸಬೇಕು. ಇದು ಇವತ್ತು ನಿನ್ನೆದಲ್ಲ, ನನ್ನ ಈ ತೊಳಲಾಟ ದಂದುಗ. ಎಷ್ಟು ಜನುಮದಿಂದ ನಾನು ನಡೆಯುತ್ತಿರುವೆ ಹೀಗೆ, ಒಂದು ಹೆಜ್ಜೆ ಮುಂದೆ ಇಲ್ಲ, ನಿಂತೆ ಮುಂದೆ ನಡೆಯದೆ. ಜನ್ಮ ಜನ್ಮಾಂತರದಿಂದ ಇದೇ ಸ್ಥಾಗಿತ್ಯ, ಅಲ್ಲಿ ನಿಂತು ಮುಂದು ಹೋಗುವುದಿಲ್ಲ, ಹಿಂದು ಹೋಗುವುದಿಲ್ಲ ಅಂತ ಆ ಸ್ಥಿತಿಯಲ್ಲಿದ್ದೇನೆ ನಾನು. ಒಂದು ಹೆಜ್ಜೆ ಮುಂದೆಯೂ ಹೋಗಲಿಲ್ಲ. ನಿನ್ನ ದಯೆಯ ಹರಿವು ನನ್ನ ಕೊಚ್ಚಿಕೊಂಡು ಹೋಗಲಿ, ನಿನ್ನ ಅರಿವಿನೊಳಗೆ ನನ್ನ ಸೆಳೆದುಕೊಂಡು ಹೋಗು ನೀ. ನಿನ್ನ ಕರುಣಾ ವರ್ಷ ಅನ್ನುವಂಥದ್ದು ಜಲಪಾತದಂತೆ ಬಿದ್ದು ನನ್ನನ್ನು ಸೆಳೆದುಕೊಂಡು ಹೋಗಲಿ, ಕೊಚ್ಚಿಕೊಂಡು ಹೋಗಲಿ. ನಿನ್ನ ಅರಿವಿನೊಳಗೆ ನನ್ನ ಸೆಳೆದುಕೊಂಡು ಹೋಗುವಂತ, ನಿನ್ನ ಪ್ರಜ್ಞಾಘನದಲ್ಲಿ ನನ್ನನ್ನು ಸೇರಿಸಿಕೊಂಡು ಬಿಡುವಂತ ಪ್ರಾರ್ಥನೆ ಮಾಡುವಂತಹ ಪ್ರಪತ್ತಿ ಮಾರ್ಗದ ಒಂದು ಪದ್ಯ. ಯಾವ ಭ್ರಮೆಯು ಯಾವ ಮಂಕು. ಯಾವ ಭ್ರಮೆಯೋ ಯಾವ ಮಂಕು ಕವಿದು ದಾರಿ ಕಾಣದೆ, ಕಾಡು ಮೇ
ದಾರಿ ಕಾಣದೆ ಕವಿದು ದಾರಿ ಕಾಣದೆ ಎಷ್ಟು ಬಾರಿ ಬೆಳಕ ಕಿರಣ ಎಷ್ಟು ಬಾರಿ ಬೆಳಕ ಕಿರಣ ನೀನು ಹರಿಸುತ್ತಿದ್ದರೂ ಎಷ್ಟು ಬಾರಿ ಬೆಳಕ ಕಿರಣ ನೀನು ಹರಿಸುತ್ತಿದ್ದರೂ ಮನದ ತುಂಬ ಕೆಸರು ತುಂಬಿ ಮನದ ತಲುಪಲಾರದಾಯಿತು ತಲುಪಲಾರದಾಯಿತು ಯಾವ ಪ್ರಮೇಯು ಯಾವ ಮಂಕು ಕವಿದು ದಾರಿ ಕಾಣದೆ ಕವಿದು ದಾರಿ ಕಾಣದೆ ತಿಳಿಸಿ ಹೇಳಿದರು ಹೇಗೆ ತಿಳಿಸಿ ಹೇಳಿದರು ಭಾಷೆ ಮನಕ್ಕೆ ತಿಳಿಯದು ಭಾಷೆ ಮನಕ್ಕೆ ತಿಳಿಯದು ನೀನೆ ಮನವ ಮಾಡಿ ತಿಳಿಸು ನೀನೆ ಮನವ ಮಾಡಿ ತಿಳಿಸು ಸರಿದಾರಿಯ ತೋರಿಸು ಸರಿದಾರಿಯ ತೋರಿಸು ಯಾವ ಭ್ರಮೆಯು ಯಾವ ಮಂಕು ಕವಿದು ದಾರಿ ಕಾಣದೆ ಕವಿದು ದಾರಿ ಕಾಣದೆ ಎಷ್ಟು ಜನುಮದಿಂದ ನಾನು ಎಷ್ಟು ಜನುಮದಿಂದ ನಾನು ನಡೆಯುತ್ತಿರುವೆ ಹೀಗೆಯೇ ನಡೆಯುತ್ತಿರುವೆ ಹೀಗೆಯೇ ಒಂದು ಹೆಜ್ಜೆ ಮುಂದೆ ಇಲ್ಲ ಒಂದು ಹೆಜ್ಜೆ ಮುಂದೆ ಇಲ್ಲ ನಿಂತೆ ಮುಂದೆ ನಡೆಯದೆ ನಿಂತೆ ಮುಂದೆ ನಡೆಯದೆ ಯಾವ ಭ್ರಮೆಯು ಯಾವ ಮಂಕು ಕವಿದು ದಾರಿ ಕಾಣದೆ ಯಾವ ಭ್ರಮೆಯು ಯಾವ ಮಂಕು ಕವಿದು ದಾರಿ ಕಾಣದೆ ಕವಿದು ದಾರಿ ಕಾಣದೆ ದಯೆಯ ಹರಿವು ನನ್ನ ನಿನ್ನ ದಯೆಯ ಹರಿವು ನನ್ನ ಕೊಚ್ಚಿಕೊಂಡು ಹೋಗಲಿ ಕೊಚ್ಚಿಕೊಂಡು ಹೋಗಲಿ ನಿನ್ನ ಅರಿವಿನೊಳಗೆ ನನ್ನ ನಿನ್ನ ಅರಿವಿನೊಳಗೆ ನನ್ನ ಸೆಳೆದುಕೊಂಡು ಸೆಳೆದುಕೊಂಡು ಹೋಗು
ಭ್ರಮೆಯು ಯಾವ ಮಂಕು ಕವಿದು ದಾರಿ ಕಾಣದೆ ಕವಿದು ದಾರಿ ಕಾಣದೆ ದಾರಿ ತಪ್ಪಿ ಅಲೆದೆ ನಡೆದೆ ದಾರಿ ತಪ್ಪಿ ಅಲೆದೆ ನಡೆದೆ ಕಾಡು ಮೇಡಿನಲ್ಲಿಯೇ ಕಾಡು ಮೇಡಿನಲ್ಲಿ ಯಾವ ಭ್ರಮೆಯು ಯಾವ ಮಂಕು ಕವಿದು ದಾರಿ ಕಾಣದೆ ಕವಿದು ದಾರಿ ಕಾಣದೆ ಕವಿದು ದಾರಿ ಕಾಣದೆ